ರಾಯಚೂರು ಜಿಲ್ಲೆಯಲ್ಲಿ ಪ್ರವಾಹದಿಂದಾಗಿ ಸಾಕಷ್ಟು ಬೆಳೆ ಕೂಡ ಹಾನಿಯಾಗಿದೆ ರಾಯಚೂರು ದೇವದುರ್ಗ ಲಿಂಗಸಗೂರು ತಾಲೂಕಿನಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಹೊಲಗದ್ದೆಗಳು ಜಲಾವೃತ ಆಗಿದೆ ಪಂಪ್ ಸೆಟ್ ಗಳಂತೂ ಕೊಚ್ಚಿ ಹೋಗಿದೆ ಅಲ್ಲಿಂದ ಒಂದು ವರದಿ ಇದೆ ನೋಡಿ ಕೃಷ್ಣಾ ನದಿಯ ಪ್ರವಾಹದಿಂದ ರಾಯಚೂರು ಜಿಲ್ಲೆಯ ಲಿಂಗ್ಸೂಗುರು ರಾಯಚೂರು ಹಾಗೂ ದೇವದುರ್ಗ ತಾಲೂಕಿನ ನದಿ ಪಾತ್ರದ ಗ್ರಾಮಗಳಲ್ಲಿ ನಿಜಕ್ಕೂ ಕೂಡ ಆತಂಕ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ನಾವೀಗ ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದ ಬಳಿ ಇರತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜಮೀನುಗಳು ಏನಿದೆ ನದಿ ಪಾತ್ರದಲ್ಲಿ ಜಮೀನುಗಳಲ್ಲಿ ಏನು ಈಗಾಗಲೇ ಬೆಳೆದಂಥ ಭತ್ತ ಏನು ಸಂಪೂರ್ಣ ಜಲಾವೃತ ಆಗಿರುವಂತದ್ದು ಮತ್ತು ಅಲ್ಲಿ ಏನು ದೂರದಲ್ಲಿ ಮನೆಗಳು ಕಾಣ್ತಾ ಇದೆ ಈಗಾಗಲೇ ಇಲ್ಲಿರ್ತಕ್ಕಂಥ ಮನೆಗಳ ಹತ್ತಿರ ಕೂಡ ನೀರು ಬಂದಿರುವಂತದನ್ನ ನಾವು ನೋಡ್ತಾ ಇದ್ದೀವಿ ಅಂದ್ರೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದಂತೆ ಇಲ್ಲಿನ ಜನರ ಒಂದು ಆತಂಕ ಕೂಡ ಹೆಚ್ಚಾಗ್ತಾ ಇದೆ ಜೊತೆಗೆ ಏನು ಇಲ್ಲಿನ ರೈತರು ಈಗಾಗಲೇ ತಮ್ಮ ಪಂಪ್ಸೆಟ್ಗಳನ್ನ ಉಳಿಸ್ಕೊಳ್ಳಿಕ್ಕೆ ಹರಸಾಹಸವನ್ನ ಪಟ್ಟಿದ್ದಾಗಿದೆ ನೀರಲ್ಲಿ ಮುಳುಗಡೆಯಾಗಿದ್ದಂಥ ಪಂಪ್ಸೆಟ್ಗಳು ಪೈಪ್ಗಳು ಅವುಗಳನ್ನೆಲ್ಲ ಕೂಡ ತೆಗೆದಾಕಿರುವಂಥದ್ದನ್ನ ನಾವು ನೋಡ್ಬೋದು ಜೊತೆಗೆ ಈಗಾಗಲೇ ಏನು ಬಿತ್ತನೆ ಕಾರ್ಯ ಅಂದ್ರೆ ನಾಟಿ ಕಾರ್ಯ ಕೂಡ ಇಲ್ಲಿ ನಡೆದಿತ್ತು ಆದ್ರೆ ನದಿ ತುಂಬಿ ಹರಿತಾ ಇದ್ರು ಕೂಡ ಅವರಿಗೆ ವಿದ್ಯುತ್ತಿನ ಒಂದು ಕೊರತೆಯಿಂದಾಗಿ ಆ ಒಂದು ವಿದ್ಯುತ್ನ ಬಳಸಿಕೊಂಡು ನೀರನ್ನು ಪಂಪ್ ಮಾಡಲಿಕ್ಕೂ ಕೂಡ ಅವಕಾಶ ಇಲ್ಲದೆ ಇರುವಂಥದ್ದು ಯಾಕೆಂದರೆ ಎಷ್ಟೋ ಸೆಟ್ಗಳು ಮುಳುಗಿರುವಂಥದ್ದು ಆಗಲೇ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಸೆಟ್ಗಳನ್ನು ಕೂಡ ಈಗಾಗಲೇ ಹೊರಗಡೆ ತೊಗೊಂಡ್ಬರ್ತಾ ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಪೈಪ್ ಪೈಪ್ಗಳನ್ನ ತೆಗಿತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ರೈತರು ನಿಜಕ್ಕೂ ಕೂಡ ಏನು ಈ ಒಂದು ಪ್ರವಾಹದಿಂದ ತುಂಬಾ ಆತಂಕಕ್ಕೆ ಒಳಗಾಗಿದ್ದಾರೆ ಕಳೆದೆರಡು ವರ್ಷಗಳ ಹಿಂದೆ ಬಂದಂಥ ಭಾರಿ ಪ್ರಮಾಣದ ನೀರೇನಿತ್ತು ಪ್ರವಾಹ ಏನಿತ್ತು ಅದು ರೈತರ ಬದುಕನ್ನು ನಿಜಕ್ಕೂ ಕೂಡ ಒಂದು ರೀತಿ ಅಲ್ಲೋಲ ಕಲ್ಲೋಲ ಮಾಡಿತ್ತು ಆ ಒಂದು ಪರಿಹಾರ ಇನ್ನೂ ಬಂದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪುನಃ ನದಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರೋದು ನಮಗೆ ಆತಂಕವನ್ನು ಸೃಷ್ಟಿ ಮಾಡಿದೆ ಅಂತ ರೈತರು ನಿಜಕ್ಕೂ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಪೈಪ್ಗಳನ್ನ ತೆಗ್ದಿದ್ದಂಥ ಈ ರೈತನನ್ನು ನಾವು ಮಾತಾಡಿಸೋಣ ಏನು ಮಾಡ್ತಾ ಇದ್ದಾರೆ ಅವರು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಅವರಿಂದ ಕೇಳೋಣ ಈಗಾಗಲೇ ನದಿಯಲ್ಲಿ ದಿನ ದಿನೇ ಕ್ಷಣ ಕ್ಷಣಕ್ಕೆ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ ಇವು ಪಂಪ್ಸೆಟ್ಗಳನ್ನ ಉಳಿಸ್ಕೊಳಕ್ಕೆ ಏನು ಮಾಡ್ತಾಯಿದ್ರಿ ಏನಿಲ್ಲ ಸರ್ ಮೂರು ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿದ್ದರಿಂದ ಇವು ಗಳೆಲ್ಲ ಕೆಲವು ಕೆಲವು ನೀರ ನೀರಲ್ಲಿ ಆಲ್ರೆಡಿ ಮುಳುಗೋಗಿದ್ದಾವೆ ಕೆಲವು ಆದಷ್ಟು ನಾವು ತೆಗೆದಿಟ್ಟಿದ್ದೀವಿ ನೀರಲ್ಲಿ ಮುಳುಗಿದಾಗ ಏನಿಲ್ಲ ಅಂದ್ರೆ ಒಂದೊಂದು ಮೋಟ್ರಕ್ಕೆ ಐದು ಸಾವಿರ ಆರು ಸಾವಿರ ಖರ್ಚು ಬರುತ್ತೆ ಎಲ್ಲ ರೈತರಿಗೆ ಸಂಕಷ್ಟ ಸರ್ ಇದು ಆಲ್ರೆಡಿ ಇವು ಮುಳುಗಿ ಮುಳುಗೋಗಿಬಿಟ್ಟವ್ರಿ ಆಲ್ರೆಡಿ ಸರ್ ಹ್ಞೂ ನೀವು ಹೋದ ವರ್ಷ ಅಂದ್ರೆ ಎರಡು ವರ್ಷ ಕೆಳಗೆ ಇನ್ನು ಬಾರಿ ಪ್ರಮಾಣದಲ್ಲಿ ನೀರು ಬಂದಿತ್ತು ಆಗ್ಲೂ ಕೂಡ ಬೆಳೆ ಎಲ್ಲ ಹಾನಿಯಾಗಿತ್ತು ಪರಿಹಾರ ಬಂದಿದ್ಯಾ ಇಲ್ಲ ಸರ್ ಪರಿಹಾರ ಅಂದ್ರೆ ಇದು ಸ್ಟೇಟ್ ಗವರ್ಮೆಂಟ್ ಇಂದ ಬರೋದೇನು ಪರಿಹಾರ ಬಂದೈತ್ರಿ ನಾವು ಇನ್ಸೂರೆನ್ಸ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಖರೀಫ್ ಬೆಳೆ ಕಟ್ಟಿದ್ವಿ ಅಲ್ಲ ಅದು ಯಾವ್ದು ರೀ ಇನ್ಸುರೆನ್ಸ್ ಬಂದಿಲ್ಲ ಏನೋ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಬಂದವ ಹೇಳ್ತಾರೆ ಸರ್ ನಮಗಂತರ ಬಂದಿಲ್ಲ ರೀ ನಾವು ನಮ್ಮನೆಯಲ್ಲಿ ನಾಲ್ಕೈದು ಜನದು ಕಟ್ಟಿದೀರಿ ಒಬ್ರು ಇನ್ಸೂರೆನ್ಸ್ ಕ್ಲೈಮ್ ಆಗಿಲ್ಲ ಒಟ್ಟಾರೆಯಾಗಿ ರೈತರು ನಿಜಕ್ಕೂ ಕೂಡ ಈಗಲೂ ಕೂಡ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ನದಿಯಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಬರ್ತಾ ಇರೋದ್ರಿಂದ ರೈತರ ಆತಂಕ ಕೂಡ ಹೆಚ್ಚಾಗಿದೆ ಸಾಕಷ್ಟು ಏನು ಬೆಳೆ ಕೂಡ ಹಾಳಾಗುವಂಥದ್ದಿದೆ ಯಾಕೆಂದರೆ ದೇವದುರ್ಗ ಭಾಗದಲ್ಲಿ ಸುಮಾರು ಹದಿಮೂರಕ್ಕೂ ಹೆಚ್ಚು ಗ್ರಾಮಗಳು ಇದೆ ನದಿ ಪಾತ್ರದಲ್ಲಿ ಎಲ್ಲ ಗ್ರಾಮಗಳು ಕೂಡ ಏನು ಭತ್ತವನ್ನು ಬೆಳೆದಿರುವಂಥದ್ದು ಎಲ್ರಿಗೂ ಭತ್ತವನ್ನು ಕಳೆದುಕೊಳ್ಳುವಂಥ ಆತಂಕವನ್ನು ಈ ಒಂದು ಪ್ರವಾಹದಿಂದ ಎದುರಿಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಎಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್ ಪಬ್ಲಿಕ್ ಟಿವಿ ರಾಯಚೂರು ಸೊ ಒಟ್ಟಾರೆ ರಾಯಚೂರಿನ ಪರಿಸ್ಥಿತಿ ಇದು ಒಂದ್ ಕಡೆ ಸುಮಾರು ನೂರ ಏಳಕ್ಕೂ ಹೆಚ್ಚು ಗ್ರಾಮಗಳು ಈಗಾಗಲೇ ಜಲಾವೃತ ಆಗಿದ್ರೆ ರೈತರಂತೂ ಅಕ್ಷರಶಃ ಸಂಕಷ್ಟದಲ್ಲೇ ಸಿಕ್ಕಾಕೊಂಡಿದ್ದಾರೆ ಸೊ ಮುಖ್ಯಮಂತ್ರಿಗಳೇ ದಯಮಾಡಿ ಸಂತ್ರಸ್ತರ ಕಡೆ ನೋಡಿ ಅನ್ನೋದು ಪಬ್ಲಿಕ್ ಟಿವಿಯ ಮನವಿ